ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಸ್ವಾಮಿ ಹೊಸಕೆರೆ. ನಾ ಇವತ್ತು ಒಂದು ಸುಂದರವಾದ ಪ್ರಕೃತಿ ಮಡಿಲಲ್ಲಿ ಅರಳಿದ ಡ್ಯಾಮ್ನ ನೋಡೋಕೆ ಹೋಗ್ತಾ ಇದ್ದೀವಿ. ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಆದಷ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ತುಮಕೂರಿಂದ ಶಿರಾ ಮಾರ್ಗವಾಗಿ ಬಂದರೆ 87 ಕಿಲೋಮೀಟರ್ ಹಾಗೂ KB ಕ್ರಾಸ್ ಕಡೆಯಿಂದ ಬಂದರೆ 100 ಕಿಲೋಮೀಟರ್ ದೂರದಲ್ಲಿರುವ ಬೋರನಕಣಿವೆ ಡ್ಯಾಮ್ನ ನೋಡೋಕೆ ಹೋಗ್ತಾ ಇದ್ದೀವಿ. ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇದು ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ಹತ್ತಿರ ಇರೋ ಚಿಕ್ಕನಾಯಕನಹಳ್ಳಿ ಶಿರಾ ಮಾರ್ಗವಾಗಿ ಬರುವ ರಸ್ತೆಯಲ್ಲಿ 2 ಕಿಲೋಮೀಟರ್ ಒಳಗಡೆ ಬಂದರೆ ಈ ಸುಂದರವಾದ ಡ್ಯಾಮ್ ಸಿಗುತ್ತೆ. ವೀಕ್ಷಕರೇ, ಏನಿದು ಬೋರನ ಕಣಿವೆ? ಒಂಥರ ಡಿಫ್ರೆಂಟ್ ಆಗಿದೆ ಅನಿಸ್ತಾ ಇದೆ ಅಲ್ವಾ? ಈ ಅಣೆಕಟ್ಟಿಗೆ ಬೋರನ ಕಣಿವೆ ಎಂದು ಯಾಕೆ ನಾಮಕರಣ ಮಾಡಲಾಯಿತೆಂದರೆ, ಈ ಪ್ರದೇಶದಲ್ಲಿ ವಾಸ ಮಾಡುತ್ತಿದ್ದ ಕುರಿಕಾಯುವನ ಹೆಸರು ಬೋರ. ಈತ ಮೈಸೂರು ಮಹಾರಾಜರ ಬಳಿ ಈ ಪ್ರದೇಶದಲ್ಲಿ ಒಂದು ಅಣೆಕಟ್ಟನ್ನು ನಿರ್ಮಾಣ ಮಾಡಬೇಕೆಂದು ಮನವಿ ಮಾಡಿದನು. ಈತನ ಮಾತಿನಂತೆ ಅಂದಿನ ಮೈಸೂರು ಅರಸರಾದ 10ನೇ ಜಯಚಾಮರಾಜೇಂದ್ರ ಒಡೆಯರವರು ಸಾಮಾಜಿಕ ಪ್ರಜ್ಞೆ ಹಾಗೂ ಕೃಷಿಯ ಬಗ್ಗೆ ಅಪಾರ ಕಾಳಜಿಯನ್ನು ಹೊಂದಿದ್ದರಿಂದ ಬೋರನ ಮಾತಿನಂತೆ ಈ ಪ್ರದೇಶದಲ್ಲಿ 2 ಗುಡ್ಡಗಳ ಮಧ್ಯೆ ಡ್ಯಾಮ್ ಅನ್ನು ನಿರ್ಮಾಣ ಮಾಡಿ ಈ ಡ್ಯಾಮ್ಗೆ ಬೋರನ ಕಣಿವೆ ಎಂದು ನಾಮಕರಣ ಮಾಡಲಾಯಿತು. ಈ ಡ್ಯಾಮ್ ಅನ್ನು ನಿರ್ಮಾಣ ಮಾಡಿ ಇಂದಿಗೆ 130 ವರ್ಷಗಳು ಕಳೆದಿವೆ. ಹಾಗೂ ವಿಶೇಷವಾಗಿ ಈ ಡ್ಯಾಮ್ ಅನ್ನು KRS ಇನ್ನು ಮುಂಚೆನೆ ಈ ಡ್ಯಾಮ್ನ ನಿರ್ಮಾಣ ಮಾಡಲಾಗಿದೆ. ವೀಕ್ಷಕರೇ, ನೋಡಿದ್ರಲ್ಲ 130 ವರ್ಷ ಆದ್ರೂ ಹೆಂಗೆ ಗಟ್ಟಿಮುಟ್ಟಾಗಿದೆ ಈ ಡ್ಯಾಮ್ ಅಂತ. ಇಷ್ಟೆಲ್ಲ ಈ ಡ್ಯಾಮ್ ನ ಇತಿಹಾಸ. ಹಾಗೇನೆ ಒಂದೇ ಟ್ರಿಪ್ ಪ್ಲಾನ್ ಮಾಡ್ಕೊಂಡ್ರೆ ಇಲ್ಲಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಬಹುದು. ಹಾಗೇನೆ ಇಲ್ಲಿ ಹತ್ತಿರದಲ್ಲಿರೋ ಒಂದು ಸಾಯಿಬಾಬಾ ಮಂದಿರ ಇದೆ, ಅದು ಸಹ ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಸಮೇತ ಬಂದ್ರೆ ಅಲ್ಲೂ ಸಹ ಮಕ್ಕಳ ಎಲ್ಲ ಆಟಾಡೋದಕ್ಕೆಲ್ಲ ಪಾರ್ಕ್ ಎಲ್ಲ ತುಂಬಾ ಚೆನ್ನಾಗಿದೆ. ಹಾಗೇನೆ ನೀವೇನಾದ್ರೂ ಸಂಡೇ ಒಂದೇ ಟ್ರಿಪ್ ಪ್ಲಾನ್ ಮಾಡೋದಾದ್ರೆ ಆರಾಮಾಗಿ ಈ ಒಂದು ಬೋರನ ಕಣಿವೆ ಡ್ಯಾಮ್ಗೆ ವಿಸಿಟ್ ಮಾಡಿ. ಯಾರೆಲ್ಲ ಕೆಲಸದ ಒತ್ತಡದಲ್ಲಿ ಒಂದು ರಿಲ್ಯಾಕ್ಸೇಷನ್ ಮೂಡ್ ನ ಬಯಸೋರು ವಿಸಿಟ್ ಮಾಡಿ ಅಂತ ಹೇಳ್ತಾ, ಇಂಥ ವಿಶೇಷವಾದ ಸ್ಥಳಗಳಿಗೆ ನಮ್ಮ ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ, ಹಾಗೇನೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೇನೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.